ದೇವಾಲಯದ ಆವರಣದಲ್ಲಿ ಪುಂಡರ ಹಾವಳಿ. ಮದ್ಯಪಾನ ಮಾಡಿ ಬಾಟಲಿಗಳಿಂದ ಒಡೆದು ಕಿಡಿಗೇಡಿಗಳಿಂದ ಕೀಟಲೆ. ಮಹಿಳೆಯರಿಗೆ ರಕ್ಷಣೆ ನೀಡುವಂತೆ ಮತ್ತು ದೇವಸ್ಥಾನದ ಸುತ್ತ ಸುರಕ್ಷಿತವಾಗಿ ನಿರ್ಮಾಣ ಮಾಡಿದ ಕಾಂಪೌಂಡ್ ತೆರವು ಮಾಡದಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿರುವ ಮಹಿಳೆಯರು. ಈ ಎಲ್ಲ ದೃಶ್ಯ ಕಂಡು ಬಂದದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗ್ರಾಮದ ಇಲ್ಲಿನ ಓಂ ಶಕ್ತಿ ದೇವಾಲಯದಲ್ಲಿ. ಹೌದು, ಇತ್ತೀಚಿನ ದಿನದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಹೀಗಾಗಿ ಎಲ್ಲರೂ ಸಹಾಯ ಪಡೆದು ಕಾಂಪೌಂಡ್ನ ನಿರ್ಮಾಣ ಮಾಡಿದ್ದು, ಈಗ ಕಂದಾಯ ಅಧಿಕಾರಿಗಳು ಸರ್ಕಾರಿ ಜಾಗ ಅಂತ ತೆರವು ಮಾಡಿದ್ದಾರೆ. ಸಾಹುಕಾರ್ ಶಾಮಣ್ಣ ಎನ್ನುವರು ದಾನ ನೀಡಿದ್ರು. ಇದನ್ನ ಅನಾದಿ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರಲಾಗಿತ್ತು. ಪಕ್ಕದಲ್ಲಿ ಮುನೇಶ್ವರ ದೇವಸ್ಥಾನ ಇದೆ, ತಹಶೀಲ್ದಾರ್ ಆದೇಶ ಇದೆ, ಕಾಂಪೌಂಡ್ ತೆರವು ಮಾಡಲಾಗಿದೆ ಎನ್ನುತ್ತಿದ್ದಾರೆ. ಇನ್ನು ರಾತ್ರಿ ದೇವಾಲಯ ಬಾಗಿಲು ಹಾಕಿದ ಬಳಿಕ ಅಶ್ವತ್ಥ ಕಟ್ಟೆ ಪುಂಡರು ಮದ್ಯಪಾನ ಮಾಡಿ ಬಾಟಲಿಗಳಿಂದ ಒಡೆದು ಮಹಿಳೆಯರಿಗೆ ತೊಂದರೆ ನೀಡುತ್ತಿದ್ದಾರೆ. ಮುಂಜಾನೆ ದೇವಾಲಯಕ್ಕೆ ಬರುವ ಮಹಿಳೆಯರಿಗೆ ಇದರಿಂದ ತೀವ್ರ ಅನಾನುಕೂಲ ಉಂಟಾಗ್ತಾ ಇದೆ. ಇಲ್ಲಿನ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಪೊಲೀಸ್ ಠಾಣೆಗೆ ಹಲವು ಬಾರಿ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಮಹಿಳೆಯರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಚ್ಚೆಕಟ್ಟೆ 300 ವರ್ಷದ ಇತಿಹಾಸ ಇದೆ. ಇದು ಪಟೇಲಮ್ಮನ ಕೆರೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ರಚ್ಚೆಕಟ್ಟೆ ಇದೆ. ಇತ್ತೀಚೆಗೆ ನಮ್ಮ ಊರಲ್ಲಿ ಓಂಶಕ್ತಿ ದೇವಸ್ಥಾನ ಇಲ್ಲ, ಇನ್ನು ಎಲ್ಲ ದೇವಸ್ಥಾನ ಇತ್ತು. ನಾವು ಪಂಚಾಯತ್ ಕಡೆಯಿಂದ ಹರೆಯ ಕಡೆಯಿಂದ ಎಲ್ಲ ಕಡೆ ಪರ್ಮಿಷನ್ ತಗೊಂಡು ಇದು ಓಂಶಕ್ತಿ ದೇವಸ್ಥಾನ ಮಾಡಿದ್ದೀವಿ. ಇದು ಕಟ್ಟೆ 12 ವರ್ಷ ಆಗಿದೆ. 12 ವರ್ಷದಿಂದ ಏನೋ ಅಷ್ಟೊಂದು ತೊಂದರೆ ಇರಲಿಲ್ಲ, ಏನೋ ನಮ್ಮ ಪಾಡ ನಾವೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲರಿಗೂ ಚೆನ್ನಾಗಿತ್ತು. ಇತ್ತೀಚೆಗೆ ಏನಾಗಿದೆ, ಕೆಲವು ಪೊಲಿ ಪುಂಡ ಹುಡುಗರು ಬಂದು ಅಲ್ಲಿ ದೇವಸ್ಥಾನ ಕೂತ್ಕೊಳ್ಳೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಕಾಲುಗಳು ಚಾಚ್ಕೊಂಡು ದೇವ್ರ ಹತ್ರ ಚಪ್ಪಿ ಇಟ್ಕೊಂಡು ಮಲಗೋದು ಹಂಗೆಲ್ಲ ಮಾಡ್ತಾ ಇದ್ವು. ನಾವು 2-3 ಸಾರಿ ವಾರ್ನಿಂಗ್ ಮಾಡಿದ್ವಿ, ಕೇಳ್ಕೊಂಡ್ವಿ ಇಲ್ಲೆಲ್ಲ ಹಂಗೆಲ್ಲ ಮಾಡಬೇಡಿಯಪ್ಪ ಈ ದೇವಸ್ಥಾನ ಅಂತ. ಆದರೂ ಅವ್ರ ಕಿವಿ ಮೇಲೆ ಹಾಕ್ಕೊಂಡಿಲ್ಲ, ಅದನ್ನೇ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು 2-3 ಸಾರಿ ಅವ್ರನ್ನೂ ಕರೆಸಿ ಹೇಳಿಸಿದ್ವಿ, ಆದರೂ ಅವರೇನು ಕೇಳಲಿಲ್ಲ. ಅದಕ್ಕೋಸ್ಕರ ಸರಿ ನಮ್ಮ ಸೇಫ್ಟಿಗೋಸ್ಕರ ಇಲ್ಲ ಅಂತ ಎಲ್ಲರೂ ಪರ್ಮಿಷನ್ ತೊಗೊಂಡು ಕಾಂಪೌಂಡ್ ಹಾಕಿದ್ವಿ. ಅಂದರೆ ನೋಡಿ, ಇಲ್ಲಿ ಇಲ್ಲಿಂದ ರೋಡಿಂದ ಮೈನ್ ರೋಡಿಂದ ಇಲ್ಲಿವರೆಗೂ ಫುಲ್ಲು ಪಂಚಾಯತಿ ಗೌರ್ಮೆಂಟ್ ಮನೆಗಳನ್ನೇ ಮನೆಗಳೇ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಹೋಗಿ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನೀವು. ನಾವೇನಾದ್ರು ಇಲ್ಲಿ ಮನೆ ಥರ ಮಾಡ್ಕೊಂಡಿದ್ದೀವ ಇಲ್ಲ ಅಟ್ಲೀಸ್ಟ್ ಒಂದು ಸೀಟ್ ಆದರೂ ಹಾಕಿದ್ದೀವ, ಒಂದು 4-5 ಅಡಿ ಗೋಡೆ ಬಿಡಿಸಿದ್ದೀವಿ. ಸೇಫ್ಟಿ ಇರಲಿ ಹೆಣ್ಮಕ್ಳಿಗೆ ಒಳಗಡೆ ಬಂದಾಗ, ದೇವಸ್ಥಾನ ಒಳಗಡೆ ಬಂದಾಗ ಹೆಣ್ಮಕ್ಳು ಸ್ವಲ್ಪ ಸೇಫ್ಟಿ ಇರಲಿ ಅಂತ ಅಷ್ಟೇ. ಅಷ್ಟಕ್ಕೆ ಅಟ್ಲೀಸ್ಟ್ ಒಂದು ಪರ್ಮಿಷನ್ ಕೇಳಬೇಕಲ್ಲ ಇಷ್ಟು ಜನ ಹೆಣ್ಮಕ್ಳು ರಿಕ್ವೆಸ್ಟ್ ಕೊಂಡು ಮಾಡ್ಕೊಂಡಾಗ ಏಕಾಏಕಿ ಬಂದಂಗೆ ದಗ್ಬಿಟ್ರೆ ಎಷ್ಟು ನೋವಾಗುತ್ತೆ, ಬಾಧೆ ಆಗುತ್ತೆ ಅಲ್ವಾ? ಈಗ ನಮ್ಮ ಪಂಚಾಯತಿ ಕಡೆಯಿಂದ ಹಾರೆಯವರೇ ಬಂದಿದ್ರಂತಲ್ವಾ, ಹಾರೆಯವರೇ ಬಂದು ಕರ್ಕೊಂಡು ಬಂದು ತಗ್ಸಿದ್ದಾರೆ. ಎಲ್ಲ ಊರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಪ್ಪಿ ನಾವು ದೇವಸ್ಥಾನ ಕಟ್ಟಿರೋದು. ಎಲ್ಲ ಹೆಣ್ಮಕ್ಳು ಹೋಗಿ ಅವರು ನಮಗೆ ಮುಖಂಡರು, ಇಲ್ಲಿರೋ ಮುಖಂಡರು ಎಲ್ಲರೂ ಬಂದು ನಮಗೆ ಸಹಾಯ ಮಾಡಿ ಸಹಕಾರ ಕೊಟ್ಟಮೇಲೆ ನಾವು ದೇವಸ್ಥಾನ ಕಟ್ಟಿದ್ದು. ಆದರೆ ಇವಾಗ ನಮ್ಮ ಸೇಫ್ಟಿಗೋಸ್ಕರ ಇಲ್ಲಿ ಆಗ್ತಾ ಇರೋ ಅನಾಚಾರಗಳನ್ನೆಲ್ಲ ನೋಡಿ ನಮ್ಮ ಸೇಫ್ಟಿಗೋಸ್ಕರ ನಾವು ಒಂದು ಕಾಂಪೌಂಡ್ ಹಾಕ್ಕೊಂಡ್ವಿ. ಅದಕ್ಕೋಸ್ಕರ ನಾವು ಮನವಿ ಮಾಡ್ಕೊಳ್ತಾ ಇರೋದು ಏನಂದ್ರೆ, ಡಿ ಸಿ ಸಾಹೇಬ್ರೇ ಆಗಲಿ ಮತ್ತೆ ತಹಸೀಲ್ದಾರ್ ಸರೇ ಆಗಲಿ ಮತ್ತೆ ನಮ್ಮ ಇವರು MLA ಸಾಹೇಬ್ರು ಅವರೆಲ್ಲ ನಮಗೆ ಇದನ್ನ ಮತ್ತೆ ಕಟ್ಕೊಳ್ಳಕ್ಕೆ ನಮಗೆ ಸಹಕಾರ ಕೊಡ್ಬೇಕು ಸರ್. ಇನ್ನು ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣ ಹಾಕಲು ಮಹಿಳೆಯರು ಹಣ ಒಟ್ಟುಗೂಡಿಸಿ ದೇವಾಲಯದ ಪಕ್ಕದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಅತ್ತಿಬೆಲೆಯ ಕಂದಾಯ ಅಧಿಕಾರಿಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕಾಂಪೌಂಡ್ ತೆರವು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಪೊಲೀಸರು ಕೂಡ ಪುಂಡರ ವಿರುದ್ಧ ಕ್ರಮ ಜರುಗಿಸ್ತಾ ಇಲ್ಲ, ಮತ್ತೊಂದು ಕಡೆ ಪುಂಡರನ್ನ ನಿಯಂತ್ರಿಸಲು ನಿರ್ಮಾಣ ಮಾಡಿರುವ ಕಾಂಪೌಂಡ್ ತೆರವು ಮಾಡುವಂತೆ ಅಧಿಕಾರಿಗಳು ಸೂಚನೆ ನೀಡಿರುವುದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಪೊಲೀಸರು ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದು, ದೇವಾಲಯಕ್ಕೆ ಬರುವ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಒತ್ತುವರಿ ಅಂತ ಅವರು ಹೇಳ್ತಿದ್ದಾರೆ. ಆಕ್ಚುಲಿ ಅದಕ್ಕೆ ಮುಂಚೆ ಈ ಸುತ್ತಮುತ್ತ ಅರೌಂಡ್ ಆಫ್ ದ ಟೆಂಪಲ್ ಅದರ ಸುತ್ತಮುತ್ತ ಪರಿಶೀಲನೆ ಮಾಡಲಿ ಫಸ್ಟ್. ಎಷ್ಟೋ ಮನೆಗಳು ಕಟ್ಕೊಂಡಿದ್ದಾರೆ, ಅದನ್ನೆಲ್ಲ ಅವ್ರು ಯಾಕೆ ಅವ್ರಿಗೆ ಆಲೋಚನೆ ಬಂದಿಲ್ವಾ? ಇದ್ರ ಮೇಲೆ ಯಾಕೆ ಕಣ್ಣು ಅವ್ರಿಗೆ? ಅದೇ ನಮಗೂ ಆಶ್ಚರ್ಯಕರದ ವಿಚಾರ. ಹಾಗಾಗಿ ನಾನು ಆರ್ ಐ ಅವ್ರನ್ನ ಕೇಳಿದಕ್ಕೆ ಅವ್ರು ಹೇಳಿದ್ರು, ನಮ್ಗೆ ತಹಶೀಲ್ದಾರ್ ಕಡೆಯಿಂದ ನೋಟಿಸ್ ಬಂದಿದೆ, ಆರ್ಡರ್ ಬಂದಿದೆ. ಐ ರಿಕ್ವೆಸ್ಟೆಡ್ ಹಿಮ್ ಮೆನಿ ಟೈಮ್, ನೀವು ಆರ್ಡರ್ ಕಾಪಿ ತೋರಿಸಿ ನನಗೆ, ನಾನು ಲೆಟರ್ ಓದ್ತೀನಿ, ಆಮೇಲೆ ಡೆಮೊಲಿಷ್ ಮಾಡ್ಲಿ. ಅಲ್ಲಿವರೆಗೂ ನಾವ್ ಹೆಣ್ಮಕ್ಳು ಯಾರು ಬಿಡೋದಿಲ್ಲ. 100% ನಾನು ಅವತ್ತು ಇಲ್ಲೇ ಇದ್ದೆ, ನಮ್ಮ ಎಲ್ಲ ಹೆಣ್ಮಕ್ಳು ಇಲ್ಲೇ ಇದ್ರು, ಇದ್ರಲ್ವಮ್ಮ ಎಲ್ಲ ಇಲ್ಲೇ ಇದ್ವಿ, ಕಾಂಪೌಂಡ್ ಸುತ್ತ ನಿಂತ್ಕೊಂಡಿದ್ವಿ. ಆದ್ರೆ ಅವರು ಹೆಣ್ಮಕ್ಳು ಅನ್ನೋ ಕರುಣೇನೆ ಇಲ್ದಿರಾ, ಹೆಣ್ಮಕ್ಳಿಗೆ ಹೋಗುಡ್ದುರ ಅವರು ಏಕಾಏಕಿ ಬಂದು ಡೆಮೊಲಿಷ್ ಮಾಡಿದ್ರು. ಇದನ್ನ ನೋಡ್ತಾ ಇರುವಂತ ಅಧಿಕಾರಿಗಳು, ಇದು ಸರಿನಾ ತಪ್ಪ? ನಮ್ಮ ಕಾಂಪೌಂಡ್ ನಮಗ್ ಬೇಕು, ನಮ್ಮ ಸೇಫ್ಟಿ ನಮಗ್ ಬೇಕು. ನಮ್ಮ ಶಾಸಕರಲ್ಲಿ ಆನೇಕಲ್ ಶಾಸಕರಾದಂತಹ ನಮ್ಮ ಶಿವಣ್ಣ, ಅವರು ಹೆಣ್ಮಕ್ಳಂದ್ರೆ ತುಂಬಾ ಕನಸನ್ನು, ತುಂಬಾ ಗೌರವ, ಅದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ? ಸೊ ಅವರಲ್ಲಿ ಒಂದು ಮನವಿ ಏನಂತಂದ್ರೆ, ಏನ್ ಈ ಕಾಂಪೌಂಡ್ ನ ಡೆಮೊಲಿಷ್ ಮಾಡಿದಾರೋ, ದಯವಿಟ್ಟು ನೀವೊಂದ್ಸಲ ಖುದ್ದಾಗಿ ಬನ್ನಿ ಇಲ್ಲಿ. ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅಂತ ಹೇಳ್ತಿರಲ್ಲ, ಖುದ್ದಾಗಿ ಬನ್ನಿ ಇಲ್ಲಿ ಒಂದ್ಸಲ ಎಲ್ಲಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ.
ವೆದರ್ ವಿ ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ ಆರ್ ನಾಟ್ ಯು ಡಿಸೈಡ್, ಅದು ನಿಮಗ್ ಮಾತ್ರ ಅಧಿಕಾರ ಇರೋದು, ನಮಗಲ್ಲ. ಒಟ್ಟಿನಲ್ಲಿ ಪುಂಡರ ಮಿತಿ ಮೀರಿದ ಹಾವಳಿಗೆ ಮಹಿಳೆಯರು ಕಂಗಾಲಾಗಿದ್ದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳ ಇತ್ತ ಕಡೆ ಗಮನ ಹರಿಸಿ ಮಹಿಳೆಯರ ರಕ್ಷಣೆಗೆ ಮುಂದಾಗುವಂತೆ ಸ್ಥಳೀಯರ ಒತ್ತಾಯಿಸಿದ್ದಾರೆ. ಪ್ರಶಾಂತ್ ಕಿಂಗನಹಳ್ಳಿ, ನ್ಯೂಸ್ 81 ಕನ್ನಡ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.